ಕ್ಲಿಕ್ ಕನ್ನಡ ನಿಮಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವತ್ತು ನಾನು ಒಂದು ವಿಶೇಷವಾಗಿರುವಂತಹ ಒಂದು ಸಂದರ್ಶನ ಹೊತ್ಕೊಂಡು ನಿಮ್ಮ ಹತ್ರ ಬರ್ತಾ ಇದ್ದೇನೆ. ಹುಬ್ಬಳ್ಳಿ ಅಂದ ತಕ್ಷಣ ಎಲ್ಲರೂ ಹುಬ್ಬು ಏರಿಸ್ತಾರೆ. ಯಾಕಂತಂದ್ರೆ ಹುಬ್ಬಳ್ಳಿ ಅಂದ ತಕ್ಷಣ ಪಟ್ ಅಂತೇಳಿ ಎಲ್ಲರ ಗಮನಕ್ಕೆ ಬರೋದು ಇದು ಒಳ್ಳೆ ಸೆನ್ಸಿಟಿವ್ ಇರುವಂತಹ ಏರಿಯಾಪ್ಪ, ಅದರ ಸವಾಸ ಬೇಡ ಅನ್ನುವಂಥದ್ದೇ ಇಲ್ಲಿ ಎಲ್ಲರ ಗಮನ ಕೂಡ ಇರ್ತದೆ. ಆದ್ರೆ ಹುಬ್ಬಳ್ಳಿ ಅಂತಂದ್ರೆ ಇದು ಸೂಫಿ ಶರಣರು ಸಂತರ ನಾಡು ಅನ್ನೋದು ಸಾಕಷ್ಟು ಜನರು ಇದ್ರ ಬಗ್ಗೆ ಗೊತ್ತಿದ್ರು ಇದನ್ನ ಮರೆತು ಹೋಗಿದ್ದಾರೆ. ಹೀಗಾಗಿ ಹೂವಿನ ಬಳ್ಳಿಯಲ್ಲಿ ಈಗ ಶಾಂತಿಯ ಸುವಾಸನೆ ಬೀರುವ ಸಮಯ ಶುರುವಾಗಿದೆ. ಇಲ್ಲಿ ಸಿದ್ಧಾರೂಢ ನೆಲೆಸಿರಿ, ಸಿದ್ಧಾರೂಢರು ನೆಲೆಸಿ, ಇಲ್ಲಿ ಅವರು ಮಾಡಿರುವಂತಹ ಪವಾಡಗಳು, ಅವರು ಮಾಡಿರುವಂತಹ ಏನು ಕೋಮು ಸಾಮರಸ್ಯ ಬೀರುವಂತಹ ಏನು ಚಟುವಟಿಕೆಗಳನ್ನು ಮಾಡಿದ್ರು, ಪವಾಡಗಳನ್ನು ಮಾಡಿದ್ರು. ಅದೇ ರೀತಿ ಹಜರತ್ ಫತೇ ಶಾವಲಿ ದರ್ಗಾ ಕೂಡ ಇಲ್ಲಿದೆ, ಅವರು ಕೂಡ ಮಾಡಿರುವಂತಹ ಸಾಕಷ್ಟು ಪವಾಡಗಳಿದೆ. ಅವರು ಕೂಡ ಯಾವುದೇ ರೀತಿಯಲ್ಲಿ ಕೂಡ ಒಂದೇ ಸಮಾಜಕ್ಕೆ ಅಂಟಿಕೊಂಡವರಲ್ಲ. ಹೀಗಾಗಿ ಇವರು ಎಲ್ಲದರ ಜೊತೆ ಇಲ್ಲಿ ಹಜರತ್ಗಳು ಕೂಡ ನೆಲೆಸಿದ್ದಾರೆ. ಸೊ ಇವರ ಹಿನ್ನೆಲೆ ಮುನ್ನೆಲೆ ಯಾರಿಗೂ ಕೂಡ ಬೇಕಾಗಿಲ್ಲ. ಸೊ ಇದರ ಜೊತೆಗೆ ಸದ್ಯದ ಪರಿಸ್ಥಿತಿಯಲ್ಲಿ ಹುಬ್ಬಳ್ಳಿಯಲ್ಲಿ ಈಗ ಶಾಂತಿಯ ಮಂತ್ರದ ಸಲುವಾಗಿ, ಶಾಂತಿ ಮಂತ್ರ ಪಠಿಸುವ ಸಲುವಾಗಿ ಎಲ್ಲಾ ರೀತಿಯ ಪ್ರಯತ್ನಗಳು ನಡೀತಾ ಇದೆ. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರುವಂತೆ ಸಿದ್ಧಾರೂಢ ಮಠದಲ್ಲಿ ನಡೆದಿರುವಂತಹ ಏನು ಜಗದ್ಗುರುಗಳ ಸಮ್ಮೇಳನ ಕೂಡ ನಡೆದಿತ್ತು. ಅದೇ ರೀತಿ ಅಲ್ಲಿ ಶಾಂತಿಯ ಮಂತ್ರವನ್ನ ಪಠಿಸಲಾಗಿತ್ತು. ಅದೇ ರೀತಿ ಈಗ ಮುಸ್ಲಿಂ ಧರ್ಮದಲ್ಲೂ ಕೂಡ ಅಲ್ಲಿ ಕೂಡ ಒಂದು ದಕ್ಷಿಣ ಭಾರತದ ಮಹಾ ಮುಸ್ಲಿಂ ಚಿಂತಕರ ಧರ್ಮಗುರುಗಳ ಸಭೆ ನಡೀತಾ ಇದೆ. ಇದು December 4 ಸಂಜೆ 5-10 ತನಕ ಈ ಒಂದು ಸಮ್ಮೇಳನ ನಡೆಯುತ್ತೆ. ಈ ಸಮ್ಮೇಳನದ ಉಸ್ತುವಾರಿ ವಹಿಸಿರುವಂತಹ ಹಜರತ್ ತಾಜುದ್ದೀನ್ ಪೀರಾ ಏನ್ ಖಾದ್ರಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಏನು ಮುಸ್ಲಿಂ ಧರ್ಮಗುರುಗಳ ಪೈಗಂಬರ್ ಇದಾರಲ್ಲ, ಅವರ ವಂಶಸ್ಥರು. ಇದನ್ನ ನಾವು ಗಮನಿಸಬೇಕು. ಪೈಗಂಬರರ ವಂಶಸ್ಥರು ನಮ್ಮ ಹುಬ್ಬಳ್ಳಿಯಲ್ಲಿ ಇದ್ದಾರೆ ಎನ್ನುವಂಥದ್ದೇ ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಗಮನನೇ ಇಲ್ಲ, ಸಾಕಷ್ಟು ಜನರಿಗೆ ಗೊತ್ತು ಕೂಡ ಇಲ್ಲ. ನನ್ನ ಜೊತೆ ಈಗ ಹಜರತ್ ಪೈಗಂಬರ ವಂಶಸ್ಥರು ತಾಜುದ್ದೀನ್ ಖಾದ್ರಿ ಸಾಹೇಬ್ ಇದ್ದಾರೆ. ನಾನು ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನ ಕೋರ್ತೇನೆ. ಈಗ ದಕ್ಷಿಣ ಭಾರತದ ಮುಸ್ಲಿಂ ಧರ್ಮಗುರುಗಳ ಮಹಾ ಸಮ್ಮೇಳನ ಏನು ನಡೀತಾ ಇದೆಯಲ್ಲ, ಏನಿದು ಸಮ್ಮೇಳನ? ಸರ್, ಇದು ನಮ್ಮ ಸ್ವಾಮಿಯವರದು 11 ಕಾರ್ಯಕ್ರಮ ಇದೆ, ಜಾತ್ರೆ ಕಾರ್ಯಕ್ರಮ ಇದೆ. ಅದು 11 ಏನಿದೆ, ನಾವು ಏನು ಅಂಶಾವಳಿನಾಗ ಬರ್ತೀವಿ, ಶೇಖ್ ಅಬ್ದುಲ್ ಖಾದರ್ ಜೀಲಾನಿ ಪಿರಾನಿ ಪೀರ್ ಬಗದಾದ್ ಇರಾಕ್ನಾಗ ಏನಿದ್ದಾರೆ ಅವ್ರ ಮೊಮ್ಮಕ್ಕಳು ನಾವು. ಮೊಹಮ್ಮದ್ ಪೈಗಂಬರ್ ಔಷಧಿಲಿಂದ್ರೆ ನಾವು ಪಿರಾನಿ ಪೀರ್ ಅವ್ರ ಮೊಮ್ಮಕ್ಕಳನ್ನಾಗ ಬರ್ತೀವಿ. ಅದು ಗೌಸಿಪಾಗ್ ಅವ್ರದ್ದು 11 ನಮ್ಮ ಹೆಸರಿದೆ, ಶೇಖ್ ಅಬ್ದುಲ್ ಖಾದರ್ ಜೀಲಾನಿ ಅವ್ರದ್ದು 11 ಹೆಸರು. ಪೈಗಂಬರವರ 11 ಹೆಸರು ಅಲ್ಲ, ಪೈಗಂಬರದಿಲ್ಲ, ಪೈಗಂಬರ ಮೊಮ್ಮಕ್ಕಳು. ಅದರಾಗ ಅವರು ಒಬ್ಬರು ಭಾಳ ಪುಣ್ಯ ನಮ್ಮ ಗೌಸಿಪಾಕ್ ಅಂದ್ರೆ ಎಲ್ಲ ವೌಲ್ಯಗಳು ಏನಿದೆ ಅವ್ರ ಮೇಲೆ ಅವರು ಏನು ಮುಖಂಡರು, ಅವರು 11 ಹೆಸರಿದೆ. ನಮ್ಮ ಈ ಸ್ವಾಮಿರದು 11 ವರ್ಷ ಕಾರ್ಯಕ್ರಮ ಇದೆ. ಅದು ನಮ್ಮ ತಲೆಯಾಗ ಬಂತು, ನಾವು ಇವರು ಮೊಹಮ್ಮದ್ ಪೈಗಂಬರ ಔಷಧಿನಾಗ ಇಲ್ಲಿ ಸೌತ್ ಇಂಡಿಯಾನಾಗ ನಮ್ಮ ಯಾರ್ಯಾರು ಮಕ್ಕಳು ಇದ್ದಾರೆ, ಯಾರ್ಯಾರು ಧರ್ಮಗುರು ಇದ್ದಾರೆ ಅವರಿಗೆ ಸಂಬಂಧಪಟ್ಟಿರುವಂತಹ ಧರ್ಮಗುರುಗೆ ಕರೆದು ಒಂದು ಸ್ಟೇಜ್ ಮೇಲೆ ಕುಂದರ್ಸಿ ಅವ್ರ ಮುಖ ಎಲ್ಲರೂ ನೋಡಲಿ, ಎಂಥ ಅವ್ರ ಮುಖ ನೋಡಿದ್ರು ಏನು ಶಾಂತಿ ಸಿಗ್ತೈತಿ ಎಲ್ಲ. ಅವರು ಇಲ್ಲೇ ಬಂದು ಈ ಸ್ಟೇಜ್ ಮೇಲೆ ಬಂದಿದ್ದು ಈ ನಾಳೆಗೆ ಒಂದು ಶಾಂತಿ ಸೌಹಾರ್ದ ವಾತಾವರಣ ಸಿಗ್ತೈತಿ. ಎಲ್ಲರೂ ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಸಿಖ್ ಇಸಾಯಿ ಇರಲಿ, ದಲಿತ ಇರಲಿ, ಎಲ್ಲರೂ ನಾವು ಇಲ್ಲಿ ಇರ್ತೀವಿ. ಇಲ್ಲಿ ಹುಬ್ಬಳ್ಳಿ ನೀವು ಹೇಳೋ ಪ್ರಕಾರ ಹುಬ್ಬಳ್ಳಿ ಅಂದರೆ ಒಂದು ಸೆನ್ಸಿಟಿವ್ ಏರಿಯಾ, ಯಾಕಂದರೆ ಇಲ್ಲಿ ನಮ್ಮ ಇಂಡಿಯಾನಾಗ ನಂಬರ್ 10 ಏನಿತ್ತು ಕಮ್ಯುನಲ್ ರೈಟ್ಸ್ನಾಗ. ಆದರೆ ನಮ್ಮ ಈ ಸ್ವಾಮಿರದ್ದು ಏನು ಉರುಸು ನಡೆದಿದೆ, ಸಯ್ಯಶ ಮೊಹಮ್ಮದ್ ಮೆಹಮೂದ್ ಬಾದಿಶಾ ಖಾದಿರ್ ಬಾದಿಶಾ ಪೀರ ಅವ್ರದ್ದು, ಇವರು ಮತ್ತು ಮೂರು ಸ್ವಾಮಿ ಜಗದ್ಗುರು ಮಹಾಸ್ವಾಮಿಯವರು ಒಂದ್ಸಲ ಫತೇ ಶಾ ದರ್ಗಾದಿಂದ 3000 ಮೀಟರ್ ತನಕ ನಡ್ಕೊಂಡು ಬಂದಿರ್ತು. ಆಮೇಲೆ ಒಂದು ವರ್ಷ 3000 ಮಟ್ಟಲಿಂದ ಫತೇ ಶಾ ದರ್ಗಾ ತನಕ ಎಲ್ಲರೂ ಕೂಡ ಹಿಂದೂ ಮುಸ್ಲಿಂ ಸಿಖ್ ಇರಲಿ ನಮ್ಮ ಅಂಜುಮನ್ ಸಂಸ್ಥೆಯಿಂದ ಅದು ವ್ಯವಸ್ಥೆ ಮಾಡ್ತಿದ್ರು. ಅದರಾಗ ನಮಗೆ 3000 ಮಠ ಸ್ವಾಮಿ ಜಗದ್ಗುರುಲಿಂದ ಇದು ಶಾಂತಿ ಸಲುವಾಗಿ ಅವರು ಇದರಾಗ ಭಾಳ ಅವ್ರು ಮೇನ್ ಪಾತ್ರ. 3000 ಮಠದ ಧರ್ಮಗುರುಗಳಿಗೂ ನಮ್ಮ ತಂದೆ ನಿಮ್ಮ ತಂದೆಯವರಿಗೂ ಕೂಡ ಅದು ಒಂದು ಒಳ್ಳೆ ಸಂಬಂಧ ಇತ್ತು, ಸೌಹಾರ್ದ ಸಂಬಂಧ ಇತ್ತು.
ಯಾವುದೇ ಒಂದು ಚಟುವಟಿಕೆ ಇರಲಿ ಹುಬ್ಬಳ್ಳಿಯಲ್ಲಿ ಅವರಿಬ್ಬರು ಸೇರಿ ಎಲ್ಲದರಲ್ಲಿ ಪಾಲ್ಗೊಳ್ತಾ ಇದ್ದರು. ಇದು ಅದು ಸವಾಲು. ನಾನು ಇನ್ನೊಂದು ಕೇಳ್ಪಟ್ಟೆ ಅವ್ರಿಗೆ, ಅಂದ್ರೆ ನಿಮ್ಮ ತಂದೆಯವ್ರಿಗೆ ಶಾಂತಿ ಪೀರ ಅಂತ ಹೇಳಿ ಕೂಡ ಕರಿತಾ ಇದ್ರು. ಹೌದು, ಶಾಂತಿ ದೂತ ಭಾಷಾ ಪೀರ ಅಂತ ಕರಿತಿತ್ತು. ಇವರು ಅನೇಕ ಸೇವೆಗಳು ಮಾಡ್ಯಾರ, ಆದರೆ ತಮ್ಮ ವೈಯಕ್ತಿಕ ಆಗಲಿ ಏನು ಮಾಡಿಕೊಂಡಿಲ್ಲ. ಯಾಕಂದ್ರೆ ನಮ್ಗೆ ಏನೋ ಆಸ್ತಿ ಇತ್ತು, ದರ್ಗಾ ಇತ್ತು, ಜಾಗ ಇತ್ತು, ಎಲ್ಲ ಬಿಟ್ಟು ಸೇವೆ ಸಲುವಾಗಿ ತುಂಬಿನ ಕಟ್ಟಾರ ಅನಿಬಿರ ಹತ್ರ ಒಂದು ಹಳ್ಳಿ ಇದೆ ತುಂಬಿನ ಕಟ್ಟ, ಅಲ್ಲಿ ನಮ್ಮದು ದೊಡ್ಡ ದರ್ಗಾ ಇದೆ. ಆ ದರ್ಗಾ ಅಲ್ಲಿಂದ ಅಲ್ಲಿ ಬಿಟ್ಟು ಇಲ್ಲಿ ಸಾಲಿ ಕಲಿ ಹುಬ್ಳಿಗೆ ಬಂದು ಇಲ್ಲೇ ಸೆಟಲ್ ಆಗಿ ಇದು 83 ಇಯರ್ಸ್ನಾಗ ಅವ್ರದ್ದು ದೇಹಾಂತ ಆಯಿತು. ಸೊ ಈ ಸಮ್ಮೇಳನದ ಮುಖ್ಯ ಉದ್ದೇಶ ಏನು? ಮುಖ್ಯ ಉದ್ದೇಶ ಅಂದರೆ ಎಲ್ಲರಿಗೆ ಒಂದು ಪ್ಲಾಟ್ಫಾರ್ಮ್ನಾಗ ಬರಬೇಕು. ಪೈಗಂಬರ ವಂಶಸ್ಥರು ಎಲ್ಲೆಲ್ಲಿದ್ದಾರೆ ಸೌತ್ ಇಂಡಿಯಾದಲ್ಲಿ ಅವರೆಲ್ಲರನ್ನ ಒಂದು ಪ್ಲಾಟ್ಫಾರ್ಮ್ ತರಬೇಕು. ಅದರ ಜೊತೆಗೆ ನಾವು ಎಜುಕೇಷನ್ ಕೊಡಬೇಕು. ನಾವು ಬರೀ ಅರಬಿಕ್ ಶಾಲಿ ಇದು ಮಾಡೋದು ಒಂದು ತಲೆಯಾಗಿರ್ತೈತಿ. ಮುಸ್ಲಿಂ ರಿಲೀಜಿಯಸ್ ಆ್ಯಕ್ಟಿವಿಟಿ ಅಂದರೆ ಬರೀ ಅರಬಿ ಸ್ಕೂಲ್ ತೆಗಿಬೇಕು ಅಂತ. ಆದರೆ ನಮ್ಮ ಇದ್ರಾಗ ಏನಿದೆ ಅಂದರೆ ಈಗ ಸ್ವಾಮಿಯವರು ಇರಲಿ, ನಾವು ಸೂಫಿ ಸಂತರು ಇರಲಿ ಮಾತಾಡ್ತೀವಿ, ಒಂದು ಎಲ್ಲ ಕೂಡಿದ್ರು ನಾವು ಎಜುಕೇಷನ್ ಯಾಕೆ ಕೊಡಬಾರ್ದು, ಎಜುಕೇಷನ್ ಇನ್ಸ್ಟಿಟ್ಯೂಟ್ ಯಾಕೆ ಕಟ್ಟಬಾರ್ದು, ಬರೀ ಅರಬಿಕ್ ಇದರ ಮೇಲೆ ನಾವು ಹೋಗಲಿಂದ ಅದರಲ್ಲಿಂದ ಬರೀ ಧಾರ್ಮಿಕ ಕೆಲಸ ಆಗಬಹುದು, ಆದರೆ ದೇಶ ಸಲುವಾಗಿ ಏನು ಮಾಡಬೇಕು, ಮದ್ರಸಾಗಳನ್ನು ಬಿಟ್ಟು ಆಚೆ ಬರಬೇಕು, ಕಲಿಬೇಕು. ಅದರ ಜೊತೆ ನಾವು ಎಜುಕೇಷನ್ ತಗೋಬೇಕು, ಸೈಂಟಿಸ್ಟ್ ಆಗಬೇಕು, ಇಂಜಿನಿಯರ್ ಆಗಬೇಕು, ವಕೀಲರು ಆಗಲಿ, IAS IPS ಆಫೀಸರ್ ಯಾರೂ ಇಲ್ಲ ನಮ್ಮ ಪ್ಯೂರ್ಲಿ. ಆದರೆ ಈಗ ನಮ್ಮ ಇದ್ರಾಗ ಮುಸ್ಲಿಮ್ನಾಗ ಏನಿದೆ ಅಂದರೆ ಬರೇ ಬಿಸ್ನೆಸ್ ಅದರದ್ರಾಗೆ ಜಾಸ್ತಿ ಇನ್ವಾಲ್ವ್ಮೆಂಟ್ ಇರ್ತೈತಿ, ಎಜುಕೇಷನ್ನಾಗ ಕಡಿಮೆ ಇರ್ತೈತಿ. ಅದಕ್ಕೆ ನಾವು ಏನು ಮಾಡಿದ್ವಿ, ಈ ಸಮ್ಮೇಳನಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದ ನಂತರ ಶ್ರೀಮಾನ್ ಸಿದ್ದರಾಮಯ್ಯಜಿಯವರಿಗೆ ಕರ್ತೀವಿ. ಯಾಕಂದರೆ ಅವರು ಇಲ್ಲೇ ಬಂದಿದ್ದಂದರೆ ನಮ್ಮ ಬಿಡುಗೆ ಇದೆ, ಡಿಮಾಂಡ್ಸ್ ಇದೆ. ಏನಪ್ಪ ಅಂದರೆ ನಮಗೇನಾದರೂ ಭೂಮಿ ಕೊಡಬೇಕು. ಯಾಕಂದ್ರೆ ನಮ್ಮ ಎಂಥ ಭೂಮಿ ಇದ್ದರೂ ಎಲ್ಲ ಟೆನೆನ್ಸಿ ಆ್ಯಕ್ಟ್ನಾಗಲ್ಲಿ ಎಲ್ಲ ಹೋಗಿಬಿಟ್ಟಿದ್ದೆ. 720 ಎಕರೆ ಮೈಸೂರು ಮಹಾರಾಜವರು ಕೊಟ್ಟಿದ್ದು ನಮಗೆ, ತುಮಕೂರು ಹತ್ರ ನಮ್ಮ ಮೂಲ ಪುರುಷ ಏನು ಬಂದಾರ ಇರಾಕ್ಲಿಂದ ಮೈಸೂರು ಮಹಾರಾಜ ಒಡೆಯರ್ ಸಾಹೇಬರು ಕೊಟ್ಟಿದ್ದರು 720 ಎಕರೆ. ಈಗ ನಮ್ಮ ಪೊಸಿಷನಾಗ 4 ಎಕರೆ ಇಲ್ಲ ಅಲ್ಲಿ. ಈಗ ಬೇರೆ ಮಠಗೆ ಏನು ಕೊಟ್ಟಾರ ಅಲ್ಲಿ ಉತ್ತರಾಧಿಕಾರಿ ಅವ್ರು ಲಗ್ನ ಮಾಡ್ಕೊಳಂಗಿಲ್ಲ, ನಮ್ಮ ಇದ್ರಾಗ ಲಗ್ನ ಮಾಡ್ಕೊಳ್ತಾರೆ. 4-5 ಮಕ್ಕಳಾಗ್ತೈತಿ, 2 ಮಕ್ಕಳಾಗ್ತದೆ. ಈ ಪ್ರಾಪರ್ಟಿ ಡಿವೈಡೆಡ್ ಆಗಿ ನಮ್ಮ ಸಂಸ್ಥೆಗೆ ಯಾವುದು ದರ್ಗಾ ಇರಲಿ ಅವ್ರಿಗೆ ಆಸ್ತಿನೇ ಇಲ್ಲ. ಎಜುಕೇಷನ್ ಹೆಂಗೆ ಬರಬೇಕು ನಮಗೆ? ಅದಕ್ಕೆ ನಾವು ನಮ್ಮ ತಲೆಯಾಗ ಏನು ಬಂತು ಅಂದರೆ ಚೀಫ್ ಮಿನಿಸ್ಟರ್ ಸಾಹೇಬಿಗೆ ಕರೆಯೋಣ, ನಮ್ಮ ಡಿಮಾಂಡ್ ಇಡೋಣ, ನಮ್ಮ ಎಜುಕೇಷನ್ ಸಲುವಾಗಿ ಲ್ಯಾಂಡ್ ಬೇಕು, ನಮಗೆ ಪರ್ಮಿಷನ್ಸ್ ಬೇಕು, ಪ್ರೈಮರಿಲಿಂದ ಹೈಸ್ಕೂಲ್ ತನಕ ITI ಹಾಸ್ಟೆಲ್ ಕಟ್ಟಬೇಕು ಅಂತಿದೆ. ಅದು ಉದ್ದೇಶದಿಂದ ಈ ಸ್ಪೆಷಲ್ ನಾವು ಇದು ಸಮ್ಮೇಳನ ಪ್ಲ್ಯಾನ್ ಮಾಡಿದ್ವಿ. ಅದ್ರಾಗ ಎಲ್ಲರೂ ಬರಾಕತ್ತಾರೆ, ಮತ್ತು ಚೀಫ್ ಮಿನಿಸ್ಟರ್ ಜೊತೆ ನಮ್ಮ ಏರಿಯಾದ ಇನ್ಚಾರ್ಜ್ ಮಿನಿಸ್ಟ್ರು, ಗದಗ ಇನ್ಚಾರ್ಜ್ ಮಿನಿಸ್ಟ್ರು, ನಮ್ಮ ಪ್ರಸಾದ ಅಭಯ CTMLA MR ಪಾಟೀಲು ಎಲ್ಲರೂ ಬರಾಕತ್ತಾರೆ, ನಾವು ಇನ್ವೈಟ್ ಮಾಡೀವಿ. ಈಗ ಆ ದಿವಸ 4 ತಾರೀಕು ನಾನು ಪಬ್ಲಿಕ್ಗೆ ಅಪೀಲ್ ಮಾಡೋದು ಏನಂದರೆ ಎಲ್ಲ ಹಿಂದೂ ಮುಸಲ್ಮಾನ್ ಸಿಖ್ಅವರು ಎಲ್ಲರೂ ಈ ನಮ್ಮ ಸಮ್ಮೇಳನಕ್ಕೆ ಬರಬೇಕು. ಎಲ್ಲ ಒಂದು ಸೌಹಾರ್ದತೆ ನಾವು ತೋರಿಸ್ಬೇಕು, ಎಲ್ಲರೂ ಒಂದೇ ಇದ್ದೀವಿ, ನಾವು ದೇಶನಾಗ ಎಲ್ಲ ಪ್ರೀತಿ ಸೌಹಾರ್ದತೆಯಲ್ಲಿ ಇರ್ತೀವಿ, ನಾವು ದೇಶ ಸಲುವಾಗಿ ಏನಾದರೂ ಮಾಡೋಣ ಅಂತ ನಾ ಈ ಉದ್ದೇಶದಿಂದ ಈ ಕಾನ್ಫರೆನ್ಸ್ ಮಾಡಾಕತ್ತೀವಿ. ಥ್ಯಾಂಕ್ ಯು. ನಮ್ಮ ರೈಟ್ ಕ್ಲಿಕ್ ಕಚೇರಿಗೆ ತಾವು ಆಗಮಿಸಿದ್ರಿ, ತುಂಬ ಧನ್ಯವಾದಗಳು. ಶುಭ ಕಾರ್ಯಕ್ರಮ ಯಶಸ್ವಿಯಾಗಲಿ. ಕೇಳಿದ್ರೆ ಈಗ ಯಾವ ರೀತಿ ಒಂದು ಸಭೆಯನ್ನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಹೇಳಿದರು ತಾಜುದ್ದೀನ್ ಪೀರ ಅವರು. ಅವರ ತಂದೆಯವರಿಗೆ ಶಾಂತಿ ದೂತ ಅನ್ನುವಂತಹ ಒಂದು ಹೆಸರು ಕೂಡ ಇತ್ತು. ಅವರು ಹಾಗೆ 3000 ಮಠದ ಹಿರಿಯ ಗುರುಗಳೇನಿದ್ರಲ್ಲ, ಇವರು ಇಬ್ಬರು ಸೇರಿ ಹುಬ್ಬಳ್ಳಿಯನ್ನ ಯಾವತ್ತಿಗೂ ಶಾಂತಿ ರೀತಿಯಿಂದ ನೋಡಿಕೊಳ್ಳಲು ಯಶಸ್ವಿಯಾಗಿದ್ರು ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಈ ಸಮ್ಮೇಳನದ ಉದ್ದೇಶದ ಬಗ್ಗೆ ಕೂಡ ಅವರು ಹೇಳಿದರು. ಮುಸ್ಲಿಂ ಏನೋ ಮದರಸಾಗಳಲ್ಲಿ ಏನೋ ಏನು ಅರಬ್ಬಿಕ್ ವಿದ್ಯಾಭ್ಯಾಸ ಮಾಡೋ ಸಲುವಾಗಿ ನಮಗೆ ಮೀಸಲಿರ್ತಾರೆ, ಅದರಿಂದ ಅದರ ಜೊತೆಗೆ ಅವರು ಈ ಸಾಮಾನ್ಯ ಒಂದು ಏನು ಎಜುಕೇಷನ್ ಸಿಸ್ಟಮ್ ಇದೆ ಅದು ಕೂಡ ಏನಂತಂದರೆ ನಾವು ರೆಡಿ, ಅದು ಕೂಡ ಕೊಡಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೂಡ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಸೊ ಅವರಿಗೆ ನಮ್ಮ ಡಿಮ್ಯಾಂಡು, ನಮ್ಮ ಬೇಡಿಕೆ ಏನು ಅಂತಂದರೆ ನಮಗೆ ಒಂದಿಷ್ಟು ಜಾಗ ಕೊಡಿ, ನಾವು ಒಂದಿಷ್ಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳನ್ನು ಹಾಕಲಿಕ್ಕೆ ನಾವು ರೆಡಿಯಾಗಿದ್ದೀವಿ ಎನ್ನುವಂಥ ಒಂದು ಮಾತನ್ನು
ತಾಜುದ್ದೀನ್ ಪೀರ ಗುರುಗಳು ಹೇಳ್ತಾ ಇದ್ದಾರೆ. ಇವರ ಉದ್ದೇಶ ಒಂದೇ, ಏನಂತಂದ್ರೆ ಆ ಒಂದು ಕಾರ್ಯಕ್ರಮದ ಉದ್ದೇಶ ಕೂಡ ಒಂದೇ ಆಗಿರುತ್ತೆ. ಎಲ್ಲ ಒಂದು ಸ್ಟೇಜ್ ಅಲ್ಲಿ ಎಲ್ಲ ಒಂದು ಏನು ದಕ್ಷಿಣ ಭಾರತದ ಪೈಗಂಬರ್ನ ಏನು ವಂಶಸ್ಥರೇನಿದ್ದಾರೆ ಅವರು ಎಲ್ಲ ಕೂಡ ಒಂದೇ ಸ್ಟೇಜ್ನಲ್ಲಿ ನೋಡುವಂತಹ ಒಂದು ಭಾಗ್ಯ ಎಲ್ಲರಿಗೂ ಸಿಗುತ್ತೆ. ಹೀಗಾಗಿ ಎಲ್ಲರೂ ಕೂಡ ಬನ್ನಿ ಎನ್ನುವಂತಹ ಒಂದು ಆಹ್ವಾನವನ್ನು ತಾಜುದ್ದೀನ್ ಪೀರ ಗುರುಗಳು ಕೊಡ್ತಾ ಇದ್ದಾರೆ. ಸೊ ಇದರ ಜೊತೆಗೆ ಈ ಕಾರ್ಯಕ್ರಮ ನಡೆಯೋಕ್ಕಿಂತ ಮುನ್ನ ಪೂರ್ವದಲ್ಲಿನೇ ಒಂದು ಸರ್ವಧರ್ಮ ಸಮ್ಮೇಳನ ಕೂಡ ಈ ಒಂದು ಧರ್ಮಗುರುಗಳ ನೇತೃತ್ವದಲ್ಲಿ ನಡೆದಿರುವುದನ್ನು ನಾವಿಲ್ಲಿ ಕೂಡ ಗಮನಿಸಬಹುದು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಧರ್ಮಗುರುಗಳನ್ನ ಒಂದೇ ವೇದಿಕೆಯಲ್ಲಿ ಕರೆದು ಹುಬ್ಬಳ್ಳಿ ಹೂವಿನ ಬಳ್ಳಿ ಥರ ಅರಳಿ ಅನ್ನುವಂಥ ಒಂದು ಮಹದಾಸೆಯಿಂದ ಆ ಒಂದು ಶಾಂತಿ ಸಭೆ ಕೂಡ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಇನ್ನು ಮುಂದೆ ಇರೋದು ಡಿಸೆಂಬರ್ 4 ಸಭೆ. ಈ ಸಭೆಗೆ ನೀವು ಬನ್ನಿ, ಯಶಸ್ವಿಗೊಳಿಸಿ ಅಂತೇಳಿ ಅವರು ಕರೆಯನ್ನು ಕೊಡ್ತಾ ಇದ್ದಾರೆ. ಈ ಒಂದು ಚರ್ಚೆ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ರೈಟ್ ಕ್ಲಿಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.